ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡುವವರೇ ಸ್ವಲ್ಪ ಎಚ್ಚರದಿಂದ ಟಿಕೆಟ್ ಬುಕ್ ಮಾಡಿ. ಕೊಂಚ ಏನಾದರೂ ನೀವು ಯಾಮಾರ್ ಬಿಟ್ಟರೆ ಅಕೌಂಟ್ ಎಲ್ಲ ಖಾಲಿ ಖಾಲಿ ಆಗುತ್ತೆ. ಒಂದೇ ಒಂದು ಕ್ಲಿಕ್ನಲ್ಲಿ ಖಾತೆಯಲ್ಲಿರುವ ಹಣವೇ ಖಾಲಿ ಆಗುತ್ತೆ. ಇಂಥದ್ದೊಂದು ಪ್ರಕರಣ ಈಗ ಬೆಳಕಿಗೆ ಬಂದಿದೆ. ಸ್ವಲ್ಪ ಟಿಕೆಟ್ ಬುಕ್ ಮಾಡುವಾಗ ಎಚ್ಚರದಿಂದ ಟಿಕೆಟ್ ಬುಕ್ ಮಾಡಿ. ವಿಸ್ತಾರ ನ್ಯೂಸ್ನಲ್ಲಿ ಆನ್ಲೈನ್ ವಂಚನೆಯ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ರೀತಿ ಮೋಸ ಆಗಿದೆ, ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ ನಂತರ ಯಾವ ರೀತಿ ಅವ್ರಿಗೆ ಮೋಸ ಆಗಿದೆ ಅನ್ನೋ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾರೆ. ಹೀಗಾಗಿ ಟಿಕೆಟ್ ಬುಕ್ ಮಾಡಬೇಕಾಗಿದ್ರು ಅಥವಾ ಟಿಕೆಟ್ ಕ್ಯಾನ್ಸಲ್ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಬೇಕಾಗಿರುವಂಥ ಅಕೌಂಟ್ಸ್ ಡೀಟೇಲ್ಸ್ ಎಲ್ಲ ಪಡೀತಾರೆ. ಆ ರೀತಿಯಂಥ ಡೀಟೇಲ್ಸ್ ಕೊಡುವಾಗ ಸ್ವಲ್ಪ ಎಚ್ಚರದಿಂದ ಇರಿ. ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಆಯಿತು, ಕ್ಯಾನ್ಸಲ್ ವೇಳೆ ಈ ಒಂದು ಮೋಸ ಆಗಿದೆ. ಬರೋಬ್ಬರಿ 1.5 ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾಳೆ ಮಹಿಳೆ. ರೈಲ್ವೆ ಟಿಕೆಟ್ ಬುಕ್ ಮಾಡಿದ್ದಾರೆ, ಅದಾದ ನಂತರ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ಅವರು ಕ್ಯಾನ್ಸಲ್ ಮಾಡುವಾಗ ಈ ರೀತಿಯಾಗಿ ಮೋಸ ಆಗಿದೆ. ಬರೋಬ್ಬರಿ 1 ಲಕ್ಷ ರೂಪಾಯಿ ಹಣವನ್ನ ಕಳೆದುಕೊಂಡಿದ್ದಾರೆ. ರೈಲ್ವೆ ಟಿಕೆಟ್ ಕ್ಯಾನ್ಸಲ್ ವೇಳೆ ಹಣವನ್ನ ಕಳೆದುಕೊಂಡಿದ್ದಾರೆ ಮಹಿಳೆ. 1.5 ಲಕ್ಷ ಹಣವನ್ನ ಕಳೆದುಕೊಂಡಿದ್ದಾರೆ ಬೆಂಗಳೂರಿನ ಮುಂದ ಮಹಿಳೆ. 1 ವಾರದ ಹಿಂದೆ ರೈಲ್ವೆ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ, ಬುಕ್ ಮಾಡಿದ್ದು ಮತ್ತು ಅದಾದ ನಂತರ ಟಿಕೆಟ್ ಕ್ಯಾನ್ಸಲ್ ಮಾಡಲು ಹೋಗಿದ್ದಾಳೆ ಮಹಿಳೆ. ಟಿಕೆಟ್ ಕ್ಯಾನ್ಸಲ್ ಮಾಡುವ ಬಗ್ಗೆ ಸರ್ಚ್ ಮಾಡ್ತಿದ್ರು ಮಹಿಳೆ. ಆ ಸಂದರ್ಭದಲ್ಲಿ ಬಹುಶಃ ಅವ್ರ ಡೀಟೇಲ್ಸ್ ಏನಾದರೂ ಕೊಟ್ಟಿದ್ದಾರಾ ಏನೋ ಗೊತ್ತಿಲ್ಲ. 1.5 ಲಕ್ಷ ರೂಪಾಯಿ ಹಣವನ್ನು ಅವರು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ. 1 ವಾರದ ಹಿಂದೆ ರೈಲ್ವೆ ಟಿಕೆಟ್ ಬುಕ್ ಮಾಡಿದ್ದಾರೆ, ಅದನ್ನು ಕ್ಯಾನ್ಸಲ್ ಮಾಡಬೇಕಿತ್ತು. ಕ್ಯಾನ್ಸಲ್ ಮಾಡುವಾಗ ಈ ರೀತಿಯಾಗಿ ಮಹಿಳೆಗೆ ಮೋಸ ಆಗಿದೆ. ಇನ್ನು IRCTC ಎಂಬ ಹೆಸರಿನ ಆಪ್ನಲ್ಲಿ ಸರ್ಚ್ ಮಾಡಿದ್ದಾಳೆ ಮಹಿಳೆ. ಫೋನ್ನಲ್ಲಿ ಮಾತಾಡಿದ್ದಾರೆ ಕೂಡ ವ್ಯಕ್ತಿ. ಫಾರಂ ಭರ್ತಿ ಮಾಡಿದ್ದಾರೆ ಅಂತ ಕೂಡ ಕೇಳ್ಪಟ್ವಿ. ಅದನ್ನ ಫಾರಂ ಭರ್ತಿ ಮಾಡಿದ್ದ ತಡ 1.5 ಲಕ್ಷ ರೂಪಾಯಿ ಹಣ ಏನಿತ್ತು ಅವರ ಅಕೌಂಟಲ್ಲಿ ಅದು ಸಂಪೂರ್ಣವಾಗಿ ಕಟ್ ಆಗಿದೆ. IRCTC ಎಂಬ ಹೆಸರಿನ ಆಪ್ ಅಂತೆ ಫೋನ್ನಲ್ಲಿ ಮಾತಾಡಿದ ವ್ಯಕ್ತಿ ಈ ಒಂದು ಫಾರಂ ಏನಿದೆ ಅದನ್ನ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಫಿಲ್ ಮಾಡಿದ ನಂತರ 1.5 ಲಕ್ಷ ರೂಪಾಯಿ ಹಣ ತಕ್ಷಣ ಕಟ್ಟಾಗಿದೆ ಅವರ ಅಕೌಂಟಿಂದ. ಮಹಿಳೆಯ SBI ಬ್ಯಾಂಕ್ ಖಾತೆಯಿಂದ 1.5 ಲಕ್ಷ ರೂಪಾಯಿ ಕಟ್ಟಾಗಿದೆ. ನಂತರ ಅದೇ ನಂಬರ್ಗೆ ಕರೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಮಹಿಳೆ ಅಕೌಂಟ್ ಚೆಕ್ ಮಾಡಿದಾಗ ಹಣ ಕಡಿತಗೊಂಡಿದ್ದು ಪತ್ತೆಯಾಗಿದೆ. ತಳಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಇದೀಗ ಆ ಮಹಿಳೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಇನ್ನು ವಂಚನೆಗೊಳಗಾದ ಮಹಿಳೆ ಜೊತೆ ನಮ್ಮ ಪ್ರತಿನಿಧಿ ಅರವಿಂದ್ ಮಾತನಾಡಿದರೆ, ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಅಲ್ಲ, ಅವನು ಲಾಸ್ಟ್ ಅದೊಂದು ಯಾವ್ದೋ ನಂಬರ್ ಕೊಟ್ಟಿದ್ದಾರೆ, ಅದಕ್ಕೆ ಡೈಲ್ ಮಾಡ್ರಿ ಅಂತ ಎಲ್ಲ ಆಗಿದೆ, ಲಾಸ್ಟ್ ಸ್ಟೆಪ್ ಉಳಿದಿದ್ರೆ ಅಂತ. ಅದು ತಕ್ಷಣ ಮಾಡಿದ ತಕ್ಷಣ ಆಮೇಲೆ ಓಕೆ ಆಯ್ತು ಮೇಡಮ್ ಎಲ್ಲ ಆಗಿದೆ. ಆಮೇಲೆ ನಾನು ಅಂತ ಚೆಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ನೋಡ್ತೀನಿ, ಬ್ಯಾಲೆನ್ಸ್ ಇಲ್ಲ. ಟೋಟಲ್ ಬ್ಯಾಲೆನ್ಸ್ ಎಷ್ಟಿತ್ತು ಅಕೌಂಟ್? 1.52 ಇತ್ತು. 1.5 ಅಲ್ಲ, ಒಂದೇ ಸ್ಟ್ರೆಚ್ ಅಲ್ಲಿ ತೆಗೆದ ನಾನು, ನೆಟ್ ಬ್ಯಾಂಕಿಂಗ್ ತ್ರೂ ತೆಗೆದ. ಅವನು ಬ್ಯಾಂಕ್ ಅಲ್ಲಿ ಹೋಗಿಲ್ಲ, ಅವನು ನೆಟ್ ಬ್ಯಾಂಕಿಂಗ್. ಅಲ್ಲ, ಅವನು ಲಾಸ್ಟ್ ಓಕೆ ನೋಡಿ, ಯಾವ ರೀತಿ ಆ ಮಹಿಳೆ ಮೋಸ ಹೋಗಿದ್ದಾಳೆ ಅಂತ ಬಹುಶಃ ನೀವು ಯಾವ್ದಾದ್ರೂ ಆಪ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ತಿಳ್ಕೊಳ್ಳಿ ಇದ್ರ ಬಗ್ಗೆ ಏನಾಗ್ತಾ ಇದೆ. ಇದು ಬೇರೆ ಯಾರಾದರೂ ಯೂಸ್ ಮಾಡಿದ್ದಾರಾ ಈ ಆ್ಯಪ್? ಅದಾದ ನಂತರ ನೀವು ಯೂಸ್ ಮಾಡಿ, ಯಾಕಂದರೆ ಈ ರೀತಿಯಾಗಿ ಆ್ಯಪ್ ಯೂಸ್ ಮಾಡಿ ಗೊತ್ತಿಲ್ದಿರೋರ ಹತ್ರ ನೀವು ಡೀಟೇಲ್ಸನ್ನು ಶೇರ್ ಮಾಡಿ ನೀವು ಮೋಸಕ್ಕೊಳಗಾಗಿದೆ. ನೋಡಿ, ಇದೇ ರೀತಿಯಾಗಿ ಮಹಿಳೆಗೂ ಕೂಡ ಆಗಿದೆ. 1.5 ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡಿದ್ದಾಳೆ ಮಹಿಳೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.